ಉತ್ಸವ ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಶಾಸಕರಾದ ಬಸನಗೌಡ ಯತ್ನಾಳ್ ಅವರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕಿನಲ್ಲಿ ಬಂದು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಗಾಂಧಿ ವೃತ್ತಕ್ಕೆ ಹೋಗಿ ಮುಕ್ತಾಯ ಆಗ್ತದೆ. ಮೊದಲು ಶ್ರದ್ಧಾಂಜಲಿ ಸಲ್ಲಿಸಲಾಗತ್ತೆ ಅಲ್ಲಿ. ಎಲ್ಲರೂ ತಿಳ್ಕೊಂಡ್ಬಿಡ್ರಿ, ಮೊದಲು ನಮ್ಮ ನಗಲಿದ ವೀರ ಯೋಧರಿಗೆ, ಏನು 40 ಅಧಿಕ CRPF ನ ಜವಾನರು ಭಾರತ ಮಾತೆಯ ರಕ್ಷಣೆಗಾಗಿ ಇವತ್ತು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಅಲ್ಲಿ ಮೊದಲಿಗೆ ಜರುಗಿಸಲಾಗತ್ತೆ. ಆದ ತಕ್ಷಣ ನಮ್ಮ ನಿಮ್ಮೆಲ್ಲರ ನಾಯಕರು, ವಿಜಯಪುರ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಗಾಂಧಿ ವೃತ್ತದಲ್ಲಿ ಮಾತನಾಡ್ತಾರೆ. ಅವರು ಮಾತನಾಡಿದ ತಕ್ಷಣ ಕೊನೆಯದಾಗಿ ಆ ಒಂದು ಹೇಳಿ ಪಾಕಿಸ್ತಾನದ ಧ್ವಜವನ್ನು ಕಾಲಲ್ಲಿ ಹಾಕಿ ತುಳಿದು ಅದನ್ನು ಸುಡುವಂತ ಕಾರ್ಯಕ್ರಮ ಇರ್ತದೆ. ಪಾಕಿಸ್ತಾನದ